hello, welcome back to our channel. Here ಬಕ್ತಲ್ ಕೂತ್ಕೊ ಇಲ್ಲ ಅಂದ್ರೆ ಇಲ್ಲಿ ಬಾಯಿ ಕಡೆ ವಿಡಿಯೋ ವಿಡಿಯೋ ಹಾಯ್ ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕುಮಾರ್ ಮೇಡಿ ಮಾತಾಡ್ತಾ ಇರೋದು. ಸೊ ಏನಪ್ಪ ಇವತ್ತು ಪೂಜಾ ಕುಮಾರ್ ಇಲ್ದಾನೆ ಕುಮಾರ್ ಮೇಡಿ ಬಂದಿದ್ದಾರೆ ಅಂತ ಅನ್ಕೋಬಹುದು. ಹೌದು, ಸೊ ಪೂಜಾ ಕುಮಾರ್ ಆಲ್ರೆಡಿ ಅವರು ಬಾಬು ಜೊತೆ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ. ಸೊ ಇವತ್ತೇನಪ್ಪ ವಿಶೇಷ ಅಂತಂದ್ರೆ ನಮ್ಮ ಅತ್ತೆ ಅಂದ್ರೆ ನಮ್ಮಅಮ್ಮ ಅಂತಾನೆ ಕರೆಯೋದು, ಅವ್ರದ್ದು ಬರ್ತ್ಡೇ ಇದೆ, ಒಂದು ಸ್ಮಾಲ್ ಲಾಗ್ ಇದೆ. ಸೊ ನೋಡ್ಕೊಂಡು ಬನ್ನಿ ಹೇಗೆ ಮಾಡಿದ್ದೀನಿ. ಹಲೋ, ನಾನು ನಿಮ್ಮ ಪ್ರೀತಿಯ ಪೂಜಾ ಕುಮಾರ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮನ ಬರ್ತ್ಡೇ ಇದ್ದಿದ್ದರಿಂದ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದರು. ಈ ದೇವಸ್ಥಾನ ಯಾವುದು ಅಂತ ಗೊತ್ತು ಅಲ್ವಾ? ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ. ಅವತ್ತು ಮೋದಿ ಅವ್ರು ಬರ್ತಾರೆ ಅಂತ ಹೇಳಿ ಅಲ್ಲೆಲ್ಲ ಪೊಲೀಸ್ ಸೆಕ್ಯೂರಿಟಿ ಜೋರಾಗೇ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದರು. ಮನೆಗೆ ಬಂದಾದಮೇಲೆ ಅಕ್ಕನ ಮಗಳು ಮನೆಗೆ ಬಂದಿದ್ಲು, ಅವಳ ಜೊತೆ ನಾನು ಮಾತಾಡ್ತಿದ್ದೆ. ಬಾಬಾನು ವಿಡಿಯೋ ಮಾಡೋಣ, ನಾನು ಇನ್ನೂ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ. ಇವತ್ತು ನಿಮ್ಮ ಅಜ್ಜಿ ಬರ್ತ್ಡೇ ಇದೆಯಾ? ಹ್ಞೂ. ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಅಜ್ಜಿಗೆ? 4 ವರ್ಷ. ಹಂಗಾದ್ರೆ ನಿಮ್ಗೆ ಎಷ್ಟು ವರ್ಷ? 10 ವರ್ಷ. ಓ, ನಿಮ್ಮ ಅಜ್ಜಿ ನಿನಗಿಂತ ಚಿಕ್ಕವರ? ನೀನು ನಿಮ್ಮ ಅವಳನ್ನ ತುಂಬ ತಲೆ ತಿಂತೀನಿ ಅಂತ ಅವಳು ನನ್ನ ಮಾತೆ ಕೇಳ್ದೇನೆ ಓಡೋಟೋದು, ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅವಳ ಜೊತೆ. ಅಮ್ಮ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಲೇಟ್ ಆಗ್ಬೋದು, ದೇವಸ್ಥಾನನ ಕ್ಲೋಸ್ ಮಾಡಿಬಿಡ್ಬೋದು ಅಂತ ಬೆಳಿಗ್ಗೆ ಬೇಗನೆ ಹೊರಟೋಗಿದ್ರು. ಅದಕ್ಕೆ ದೇವಸ್ಥಾನದಿಂದ ಬಂದ ತಕ್ಷಣ ಮೊದಲು ಮನೇಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ. ಅಮ್ಮ ನೋಡಿ ಅಜ್ಜಿ ಥರ ಕಾಣಿಸ್ತಾರೆ ನಿಜವಾಗ್ಲೂ, ಎಷ್ಟೊಂದು ಯಂಗಾಗಿದ್ದಾರೆ ಅಲ್ವಾ? ಅವ್ರಿಗೆ ಬೇಗನೆ ಒಂದು 14 ವರ್ಷಕ್ಕೇ ಮದುವೆ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಇಷ್ಟು ಬೇಗ ಮೊಮ್ಮಕ್ಕಳು ಬಂದುಬಿಟ್ಟಿದ್ದಾರೆ. ಎನಿವೇಸ್, ನಮ್ಮಮ್ಮ ನನ್ನ ಫ್ರೆಂಡ್ ಥರ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಐ ಲವ್ ಯು ಅಮ್ಮ, ಹ್ಯಾಪಿ ಬರ್ಡೇ. ಅವರಿಗೆ ಆ ದೇವರು ಈ ಜಗತ್ತಲ್ಲಿರೋ ಎಲ್ಲ ಖುಷಿನೂ ಕೊಟ್ಟು, ಆರೋಗ್ಯ ಕೊಟ್ಟು, ನೆಮ್ಮದಿ ಕೊಟ್ಟು ಕಾಪಾಡಲಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಇದ್ಯಾರು ಇವರು ಹೊಸಬ್ರು ಪೂಜನ್ ಚಾನಲಲ್ಲಿ ಅಂತ ಯೋಚಿಸ್ತಿದ್ದೀರಾ? ಹಾಯ್ ಹೇಳ್ತಿದ್ದಾಳೆ ನೋಡಿ, ಹೆಲೋ ಅಂತ ಹೇಳಿ. ದಿಸ್ ಇಸ್ ಮೈ ಫ್ರೆಂಡ್ ಅಶ್ವಿನಿ ಅಂತ. ಶೀಸ್ ನಾಟ್ ಓನ್ಲಿ ಅ ಫ್ರೆಂಡ್, ಫ್ಯಾಮಿಲಿ ಕೂಡ. ಸೊ ಅವಳು ನಮ್ಮ ಮನೆಗೆ ಬಂದಿದ್ಲು, ಹಾಗೆ ಒಂದು ಕ್ಲಿಪ್ ರೆಕಾರ್ಡ್ ಮಾಡಿಕೊಂಡೆ. ಇದು ನಮ್ಮ ಅಕ್ಕ, ನೋಡಿರ್ತೀರಾ ಅನ್ಕೋತೀನಿ ನನ್ನ ಚಾನಲಲ್ಲಿ, ನನ್ನ ವೀಡಿಯೋಸಲ್ಲಿ. ಇವಳು ನನ್ನ ಅಕ್ಕ. ಸೊ ಅಮ್ಮನ ಬರ್ತ್ಡೇ ಅಲ್ವಾ, ಸ್ಪೆಷಲ್ ಇರಲಿ ಅಂತ ನಾನ್ ವೆಜ್ ತರಿಸಿದ್ವಿ. ಅಕ್ಕನೇ ಕುಕ್ ಮಾಡ್ತಿದ್ಲು, ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವಳ ಅಡುಗೆ ಎಲ್ಲ ನನಗಿಷ್ಟ. ಅವಳು ಹಂಗೆ ಮಾತಾಡ್ಕೊಂಡು ಅಡುಗೆ ಮಾಡ್ತಿದ್ಲು, ನಾನು ರೆಕಾರ್ಡ್ ಮಾಡ್ಕೋತಿದ್ದೆ. ಸೊ ಅಕ್ಕ ಇಲ್ಲಿ ಏನು ಅಡುಗೆ ಮಾಡ್ತಿದ್ದಾಳೆ ಅಂದರೆ ಚಿಕನ್ ಬಿರಿಯಾನಿ ಮಾಡ್ತಿದ್ದಾಳೆ. ವೆಜಿಟೇರಿಯನ್ಸ್ ಯಾರು ವಿಡಿಯೋ ನೋಡ್ತಿದ್ರೆ ಸಾರಿ, ಚಿಕನ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾಳೆ ಅವಳು, ಅದಕ್ಕೆ ಅವಳ ಹತ್ರನೇ ಮಾಡಿಸಿದ್ವಿ. ಚಿಕನ್ ಬಿರಿಯಾನಿ ಮಾಡ್ತಿದ್ದಾಳೆ ನೋಡಿ. ಇಲ್ಲಿ ಚಿಕನ್ ಚಾಪ್ಸ್ ರೆಡಿ ಆಗ್ತಿದೆ, ನಾಟ್ ಇಸ್ ಫ್ರೈ ಚಿಕನ್ ಚಾಪ್ಸ್. ಹಾಗೇನೆ ಇಲ್ಲಿ ಚಿಕನ್ ಚಾಪ್ಸ್, ಚಿಕನ್ ಚಾಪ್ಸ್, ಚಿಕನ್ ಚಾಪ್ಸ್. ಸೊ ಕುಕ್ಕಿಂಗ್ ರೆಸಿಪೀಸ್ ಎಲ್ಲ ಡೀಟೇಲ್ ಆಗಿ ರೆಕಾರ್ಡ್ ಮಾಡೋಷ್ಟು ಪೇಷನ್ಸ್ ಈಗ ನನ್ನ ಹತ್ರ ಇಲ್ಲ. ಸೊ ಹಾಗೆ ಸುಮ್ಮನೆ ರೆಕಾರ್ಡ್ ಮಾಡಿಕೊಂಡೆ. ಇವಾಗ ಅಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಪಕ್ಕದಲ್ಲಿ ಕುತ್ಕೊ ಇಲ್ಲಂದ್ರೆ ಇಲ್ಲಿ ಬಾಯಿ ಕಡೆ. ಸೊ ಜೀವನದಲ್ಲಿ ಈ ಥರ ಸಣ್ಣ ಪುಟ್ಟ ಸೆಲೆಬ್ರೇಷನ್ಗಳಿಂದನೇ ಅಲ್ವಾ ಖುಷಿ ಸಿಗೋದು. ಸಿ, ನಮ್ಮ ಅಮ್ಮನ ಫೇಸಲ್ಲಿ ಎಷ್ಟೊಂದು ಖುಷಿ ಇದೆ ಅಂತ. ಎಲ್ಲ ಮಕ್ಕಳಿಗೂ ಏನು ಕೇಳ್ತಾರೆ, ಅವ್ರ ಅಪ್ಪ ಅಮ್ಮ ಖುಷಿಯಾಗಿದ್ದರೆ ಸಾಕು ಅಂತಲೇ ಕೇಳೋದು ಅಲ್ವಾ. ಸೊ ಲೈಫ್ನ ಬ್ಯೂಟಿಫುಲ್ ಆಗಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಅನ್ನೋದು ನನ್ನ ನಂಬಿಕೆ. ನಮಗೆ ಹೇಗೆ ಬೇಕೋ ಹಾಗೆ ಲೈಫ್ನ ನಾವು ತಗೊಂಡು ಹೋಗ್ಬೋದು. ನಾವು ತುಂಬಾ ಬೇಜಾರಲ್ಲಿದ್ದರೆ ನಮ್ಮ ಲೈಫು ಬೇಜಾರಲ್ಲಿರುತ್ತೆ.
ನಮ್ಮ ಲೈಫ್ನೇ ನಾವು ಒಂದು ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಲೈಫಲ್ಲಿ ಯಾವಾಗಲೂ ಸೆಲೆಬ್ರೇಷನ್ನೇ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ನಾನಿವಾಗ ಕಂಟಿನ್ಯೂಸ್ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆದಷ್ಟು ನನ್ನ ಕೈಯಲ್ಲಿ ಆಗುವಂತಹ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸದ್ಯದಲ್ಲಿ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಐ ಥಿಂಕ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ.